ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ, ಇವತ್ತು ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇವತ್ತು ನಾವೆಲ್ಲರೂ ಹೊಂಟೀವಿ ಕುಬ್ಸದ ಕಾರ್ಯಕ್ರಮಕ್ಕೆ. ದೊಡ್ಡ ಕುಬ್ಸ ಅಂತಾರೆ, ಮತ್ತು ಬೇರೆ ಕಡೆ ಎಲ್ಲ ಸೀಮಂತ ಕಾರ್ಯಕ್ರಮನೂ ಅಂತಾರೆ. ಯಾರ್ದು ಸೀಮಂತ ಅಂದ್ರೆ, ನನಗೆ ಅಕ್ಕನ ಮಗಳಾಗಬೇಕು, ನಮ್ಮ ದೊಡ್ಡಪ್ಪನ ಮೊಮ್ಮಗಳದು. ಸೊ ಅಲ್ಲಿಗೆ ಹೊಂಟೀವಿ ನೋಡ್ರಿ. ಇವಾಗ ಬರ್ರಿ, ಅಲ್ಲಿ ಯಾವ ರೀತಿಯಾಗಿ ಕುಬ್ಸದ ಕಾರ್ಯಕ್ರಮ ನಡೀತದೆ ಅನ್ನೋದನ್ನು ಶೇರ್ ಮಾಡ್ಕೋತೀನಿ. ಇವತ್ತು ಇಬ್ರದ್ದು ಕುಬ್ಸ ಐತಿ ನೋಡ್ರಿ, ನಮ್ಮ ಅಕ್ಕನ ಮಗಳಂದೆಲ್ಲ, ಅಕ್ಕಿದು ಆಮೇಲೆ ಅವರ ನೆಗೆಯಣಿದು ಇಬ್ಬರದೂ ಕುಬ್ಸ ಐತಿ. ನಮ್ಮ ಅಕ್ಕನ ಮಗಳಿಗೆ ಸೋನಿ ಅಂತೇಳಿ ಅಂತೀವಿ, ಅಕ್ಕಿಗೆ ಅಶ್ವಿನಿ ಐತೆಕಿನ ಹೆಸರು, ನಾವು ಸೋನಿ ಅಂತೇಳಿ ಕರಿತೀವಿ. ಸೊ ಅಕ್ಕಿದು 7th month ಪ್ರೆಗ್ನೆನ್ಸಿ ಐತಿ. ಇವಾಗ ಅಕ್ಕಿಗೆ 7ರ ಕುಬ್ಸ ಮಾಡತ್ತಾರ. ಆಮೇಲೆ ಇನ್ನೊಬ್ಬಕ್ಕಿ ದೀಪಾ ಅಂತೇಳಿ ಅವರ ನೆಗಾಣಿ. ಸೊ ಅಕ್ಕಿ ಈಗ 9ರ ಆಗೈತಿ. ಸೊ ಇಬ್ಬರದು ಕೂಡ ಈ ಒಂದು ಕುಬ್ಸದ ಕಾರ್ಯಕ್ರಮ ಮಾಡಾಕತ್ತಾರ. ಈಗ ನೋಡ್ರಿ, ನಾವು ಬಂದು ರೀಚ್ ಆಗೀವಿ. ಬರೋ ತನಕ ಡ್ಯಾನ್ಸ್ ಪ್ರೋಗ್ರಾಮ್ ಶುರು ಆಗಿತ್ತು. ನಾವು ಆಲ್ಮೋಸ್ಟ್ ಲೇಟಾಗಿ ಬಂದಿದ್ವಿ ಮನೆ ಒಳಗೆ. ಮಮ್ಮಿ ಆಮೇಲೆ ನಮ್ಮ ತಂಗಿ ಎಲ್ಲರೂ ನಮ್ಮ ತಮ್ಮದ ಬಂದಿದ್ರು ಹಿಂದಿನ ದಿವಸ ಈ ಕುಬ್ಸದ ಸಲುವಾಗಿ ಅಂತೆ. ಹಾಗಾಗಿ ಎಲ್ಲರೂ ಮನೆ ಒಳಗೆ ಮಂದಿ ಇದ್ದಿದ್ದಕ್ಕೆ ಜಲ್ದಿ ಹೋಗೋಕ್ಕಾಗಲಿಲ್ಲ ನೋಡ್ರಿ. ಪಾಪ ನಮ್ಮ ಅಕ್ಕ ಬೆಳಗ್ಗೆಯಿಂದನೇ ಕಾಲ್ ಮಾಡಾಕತ್ತಿದ್ರು, ಜಲ್ದಿ ಬಾ ಅಂತ ಹೇಳಿದೆಲ್ಲ ಡೆಕೋರೇಷನ್ ಮಾಡೋಕ್ಕೆ. ಬಟ್ ನನಗೆ ಹೋಗೋದಾಗಲಿಲ್ಲ, ಸ್ವಲ್ಪ ಲೇಟಾಗಿ ಹೋದೆ. ಹೋಗೋ ತನಕ ಎಲ್ಲ ಫಂಕ್ಷನ್ ಮುಗ್ದಿತ್ತು ನೋಡ್ರಿ, ಉಳಿ ತುಂಬೋದದು. ಈಗ ಡ್ಯಾನ್ಸ್ ಪ್ರೋಗ್ರಾಮ್ ಶುರು ಆಗೈತಿ, ಮಸ್ತಾಗಿ ಡ್ಯಾನ್ಸ್ ಮಾಡಾಕತ್ತಾರೆ. ನಾನು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ಹಾಕಿರ್ತೀನಿ, ನೀವೆಲ್ಲರೂ ಕೇಳ್ರಿ. ಯಾಕಂದರೆ ಕಾಪಿರೈಟ್ ಸಲುವಾಗಿ ಪೂರ್ತಿ ಸಾಂಗ್ ಹಾಕಕ್ಕೆ ಬರೋಂಗಿಲ್ಲ, ಸ್ವಲ್ಪ ಹಾಕಿರ್ತೀನಿ ನೋಡಿ. ಎಲ್ಲರೂ ಎಂಜಾಯ್ ಮಾಡಿರಿ. ಮತ್ತು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ನೋಡಿರಿ, ಎಷ್ಟು ಭಾರಿ ಆಗಿದೆ ಅಂಥೇಳಿ. ನಮ್ಮ ಸೋನಿ ಎಲ್ಲದ ಅಂತ ಆಮೇಲೆ ತೋರಿಸ್ತೀನಿ ನಿಮಗೆ. ಫಸ್ಟ್ ಒನ್ ಏನು ಕುಂತಾರಲ್ಲ ಅವರೇ ನೋಡಿರಿ, ಸೋನಿ ಅಂತೇಳಿ ನಮ್ಮ ಅಕ್ಕನ ಮಗಳು. ಆಲ್ಮೋಸ್ಟ್ ಒಂದು 2-3 ವ್ಲಾಗ್ಸ್ ಒಳಗೆಲ್ಲ, ಮೊದಲಿನ ವ್ಲಾಗ್ಸ್ ಒಳಗೆಲ್ಲ ನೋಡಿರ್ತೀರಿ ನೀವು. ಬರೀ ಈಗ ಡ್ಯಾನ್ಸ್ನ ನೋಡಿ ಎಂಜಾಯ್ ಮಾಡೋಣಂತೆ. ಮಸ್ತ್ ಡ್ಯಾನ್ಸ್ ಮಾಡಾಕತ್ತಾರ ನೋಡ್ರಿ. ನಾನು ಮ್ಯೂಟ್ ಮಾಡೀನಿ ಸಾಂಗ್, ಯಾಕಂದ್ರೆ ಕಾಪಿರೈಟ್ ಸಲುವಾಗಿ ಹಾಕಕ್ ಬರಂಗಿಲ್ಲ. ಬರ್ತಾನವ ಭೂಪ ಅನ್ನೋ ಸಾಂಗಿಗೆ ಭಾಳ ಮಸ್ತ್ ಡ್ಯಾನ್ಸ್ ಮಾಡಿದ್ರಿ. ಇವರು ಪೂರ್ತಿ ಸಾಂಗ್ ಕಂಪ್ಲೀಟ್ ಆಗಿ ಡ್ಯಾನ್ಸ್ ಮಾಡಿದ್ರು, ಭಾಳ ಚಂದಿತ್ತು ರೀ ನೋಡಾಕಂತ್ರು. ನೀವು ಒಂದು ಸ್ವಲ್ಪ ವಿಡಿಯೋ ಹಾಕಿನಿ ನೋಡಿರ್ತೀನಿ ಅಂತ ಅನ್ಕೋತೀನಿ. ಈ ನಮ್ಮ ಸೋನಿ ರಿಲೇಟಿವ್ ನೋಡ್ರಿ, ಇವರು ಮಸ್ತ್ ಮಾಡ್ತಾರೆ ಡ್ಯಾನ್ಸ್. ನಮಗೆ ಇಷ್ಟು ಖುಷಿ ಆಗಾಕತ್ತದ ಈ ಒಂದು ಡ್ಯಾನ್ಸ್ ನೋಡಕ್ಕೆ. ಆಮೇಲೆ ಈ ಥರ ಸೀಮಂತ ಕಾರ್ಯಕ್ರಮದ ಒಳಗೆ ನಾವು ಹಿಂಗೆ ಡ್ಯಾನ್ಸ್ ಮಾಡಿದ್ವಿ ಅಂದ್ರೆ ಅದೊಂಥರ ನೋಡಕ್ಕೆ ಖುಷಿ ನೋಡ್ರಿ. ಆ ಫಂಕ್ಷನ್ಗೆ ಒಂದು ಕಳಿಗೆ ಬರ್ತದೆ, ಅಷ್ಟು ಚಂದ ಇಲ್ಲಿ ನಮ್ಗೆ ಎಲ್ಲರಿಗೆ ಅಷ್ಟು ಖುಷಿ ಆಗತ್ತಿತ್ತು ಈ ಸಾಂಗ್ ಕೇಳಿಸ್ಕೊಳಕ್ಕೆ. ನಮಗೆ ಎಷ್ಟು ಖುಷಿ ಆಗಾಕತ್ತದ, ಇನ್ನು ಅವರಿಬ್ಬರಿಗೂ ಎಷ್ಟು ಖುಷಿ ಆಗ್ತಿರ್ಬೇಕು ವಿಚಾರ ಮಾಡ್ರಿ ನೀವು. ನಮ್ಮ ಸೋನಿಗೆ ಆಮೇಲೆ ದೀಪಾಗ ಅವರು ಅಷ್ಟೇ ಎಂಜಾಯ್ ಮಾಡತ್ತಿದ್ರು ಈ ಸಾಂಗ್ ಕೇಳಿಸ್ಕೋತ. ನಮ್ಮ ಸೋನಿ ನೋಡ್ರಿ ಎಷ್ಟು ಚಂದ ಗೊಂಬೆ ಕಾಣಿಸ್ದಂಗೆ ಕಾಣಿಸಕತ್ತಾಳೆ, ನಮ್ಮದೇ ದೃಷ್ಟಿ ಆಗ್ತದೆ ಅಕ್ಕಿಗೆ. ಸೊ ಫಂಕ್ಷನ್ ಅಂತೂ ಭಾರಿ ಮಸ್ತ್ ಇತ್ತು ನೋಡ್ರಿ. ಡ್ಯಾನ್ಸ್ ಮಾಡಿದ್ರೇ ಆ ಕಳಿ ಬೇರೆ ನೋಡ್ರಿ ಫಂಕ್ಷನ್ ಒಳಗೆ. ನನ್ನ ದೊಡ್ಡ ಕುಬ್ಸದ ಒಳಗು ನಮ್ಮ ಶ್ರೇಯಾ ಆಮೇಲೆ ಶ್ರೀ ಅಂಥೇಳಿ ಇಬ್ಬರೂ ಮಾಡಿದ್ರು ಇದೇ ಸಾಂಗಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ರು ಪಾಪ. ಆದರೆ ಸ್ವಲ್ಪ ಮಾಡಿಸ್ಕೊಟ್ಟರು, ಯಾರೂ ಮಾಡಿಸೇ ಕೊಡಲಿಲ್ಲ. ನಮ್ಮ ಫಂಕ್ಷನ್ ಒಳಗೆ ಗಡ್ಬಡ್ ಗಡ್ಬಡ್ ಮಂದಿ ಒಂದು ಭಾಳ ಬರಾಕತ್ತಿದ್ರು ನನ್ನ ಕುಬ್ಸದ ಒಳಗೆ. ಹಾಗಾಗಿ ಅವ್ರಿಗೆ ಮಾಡಿಸೇ ಕೊಡಲಿಲ್ಲ, ಸ್ವಲ್ಪ ಮಾಡಿ ಮತ್ತು ಸರಿಸ್ಬಿಟ್ರು. ಬಟ್ ವಿಡಿಯೋ ಇಲ್ಲ ನೋಡ್ರಿ, ಅದು ಮಿಸ್ ಆಗಿಬಿಟ್ಟದ ವಿಡಿಯೋ. ವಿಡಿಯೋನೂ ಮಾಡ್ಕೊಂಡಿಲ್ಲ ಯಾರು. ಈಗ ನೋಡ್ರಿ ಇವರು ಮತ್ತೆ ಡ್ಯಾನ್ಸ್ ಮಾಡಾಕತ್ತಿರಿ, ಸಿಂಗಲ್ ಆಗಿ ಪರ್ಫಾರ್ಮೆನ್ಸ್ ಮಾಡಾಕತ್ತಾರ. ಮತ್ತೆ ನಾವು ಕುಬ್ಸಕ್ಕೆ ಎಲ್ಲರೂ ಹೋಗಿದ್ದೀವಿ ನೋಡ್ರಿ ಈ ಕಡೆಯಿಂದ. ನಾನು, ನಮ್ಮ ಮಮ್ಮಿ, ನಮ್ಮ ತಂಗಿ, ಮತ್ತು ಸ್ವಲ್ಪ ಲೇಟಾಗಿ ನಮ್ಮ ಮನೆಯವರು ಬಂದರು. ಮತ್ತು ಆ ಕಡೆಯಿಂದ ನಮ್ಮ ನೆಗಣಿ ಜ್ಯೋತಿ, ನಮ್ಮ ಪೂರ್ಣಿಮಾ ಅಕ್ಕ, ನಮ್ಮ ಅತ್ತೆಯವರು, ಸಣ್ಣ ಅತ್ತೆಯವರು ಎಲ್ಲರೂ ಬಂದಿದ್ದರು. ಸೊ ಫಂಕ್ಷನಲ್ಲಿ ಮುಗೀತ್ರಿ. ಆಮೇಲೆ ಅವರಿಬ್ಬರಿಗೂ ಕುಂಕುಮಾರ್ಷಣ ಅದು ಹಚ್ಚೋರು ಹಚ್ಚಿ ಆಯರ್ಯದಿರ್ತಾವಲ್ಲ ಅವ್ನು ಕೊಡಾಕತ್ತಾರ. ನಾವಿಲ್ಲೆಲ್ಲರೂ ಸುಮ್ಮ ಕೂತಿದ್ದೀವಿ ನೋಡ್ರಿ. ಮತ್ತು ಒಂದು ಕುಬ್ಸದ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು, ನಮ್ಮ ಪೂರ್ಣಿಮಾ ಅಕ್ಕ ಕರ್ಕೊಂಡು ಹೋಗಿದ್ದಿಲ್ಲ ನನಗೆ, ಬೆಳದಿಂಗಳ ಕುಬ್ಸ ಅಂತೇಳಿ ಮಾಡಿದ್ರು. ಸೊ ಆ ವಿಡಿಯೋ ನೋಡಿದವರು ನನಗೆ ಒಬ್ಬರು ಕಮೆಂಟ್ ಮಾಡಿರಿ, ಒಂದು 2 ದಿವಸದಿಂದ ಕುಬ್ಸದ ಒಳಗೆ ಎಷ್ಟು ಬಗೆಯ ಕುಬ್ಸಗಳದಾವ ನನಗೆ ಹೇಳ್ರಿ, ತಿಳಿಸ್ಕೊಡ್ರಿ ಅಂತೇಳಿ.
ನಮ್ಮ ಕಡೆ ಎಲ್ಲ ನಾವು ಮಾಡೋದು ಎರಡೇ ಥರ ಕುಪ್ಸ ನೋಡ್ರಿ, ಕಳು ಕುಪ್ಸ ಆಮೇಲೆ ದೊಡ್ಡ ಕುಪ್ಸ ಅಂತೇಳಿ. ಬಟ್ ಮಾಡೋ ರೀತಿ ಬೇರೆ ಬೇರೆ ಥರನೇ ಇರ್ತದೆ. ಈಗ ದೊಡ್ಡ ಕುಪ್ಸ ಮುಗಿಯನವ್ರಿಗೆ ಮನೆಗೆ ಕರೆದು ಕುಪ್ಸ ಮಾಡ್ತಿರ್ತಾರಲ್ಲ, ಬೇರೆ ಬೇರೆ ಮನೆಯವ್ರಿಗೆ ಕರೆದು ಕುಪ್ಸ ಮಾಡ್ತಿರ್ತಾರೆ ಅವರಿಗೆ, ಪ್ರೆಗ್ನೆಂಟ್ ಏನಿರ್ತಾರಲ್ಲ ಅವರಿಗೆ. ಸೊ ಅದನ್ನೇ ಮಾಡೋದು ರೀತಿ ಬೇರೆ ಬೇರೆ ಥರ ಇರ್ತದೆ. ಒಬ್ಬೊಬ್ಬರು ಡೆಕೋರೇಷನ್ ಮಾಡ್ತಾರೆ, ಆಮೇಲೆ ಹಣ್ಣುಗಳು ಇಟ್ಟು. ಈಗ ಒಂದೊಂದು ಥರ ವೆರೈಟಿ ವೆರೈಟಿ ಕುಪ್ಸ ಬೇರೆಯೇ ಬಂದವ್ರಿ. ಅವು ಎಲ್ಲ ನಾನು ನೆಕ್ಸ್ಟ್ ಎಲ್ಲ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತ ಹೋಗ್ತೀನಿ. ಈಗ ನಮ್ಮ ಸೋನಿ ನದಾಳ ಹಾಕಿ ನಾವು ಮನೆಗೆ ಕರೆದು ಕುಪ್ಸ ಮಾಡೋರು ಇದೀವಿ. ಸೊ ಅದನ್ನೆಲ್ಲ ನಾನು ಆ ವಿಡಿಯೋ ಒಳಗೆಲ್ಲಾನು ನಿಮ್ಮ ಜೊತೆ ಕಂಪ್ಲೀಟಾಗಿ ಶೇರ್ ಮಾಡ್ಕೋತೀನಿ, ಯಾವ್ಯಾವ ಥರ ಕುಪ್ಸ ಮಾಡಬಹುದು ಅಂಥೇಳಿ. ನಮ್ಮ ಪೂರ್ಣಿಮಕ್ಕನ ಒಂದಿಷ್ಟು ಕುಪ್ಸ ಹೇಳ್ರಿ, ಅವೆಲ್ಲ ಬೆಳದಿಂಗಳ ಕುಪ್ಸ ಆಯಿತು, ಆಮೇಲೆ ಹೊಲದ ಕುಪ್ಸ ಅಂತ, ಮತ್ತು ಸೂರ್ಯೋದಯ ಕುಪ್ಸ ಅಂತ ಭಾಳ ವೆರೈಟಿ ಕುಪ್ಸ ಹೇಳಾಕತ್ತಿದ್ದಳ್ರಿ ಮೊನ್ನೆ. ಸೊ ಅದನ್ನೆಲ್ಲ ನಾನು ಇನ್ನೊಂದು ಸ್ವಲ್ಪ ತಿಳ್ಕೊಂಡು ನಮ್ಮ ಅಕ್ಕನ ಕಡೆ ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತೀನಂತ. ಸೊ ಈಗ ನೋಡಿರಿ, ನಾವು ಮ್ಯಾಗ ಹೋಗಿ ಅವ್ರಿಗೆ ವಿಶ್ ಮಾಡಿ ಬಂದ್ವಿ ಫೋಟೋ ತೆಗೆಸ್ಕೊಂಡು. ಇಲ್ಲದಾಳು ನೋಡ್ರಿ ನಮ್ಮ ಸೋನಿ, ಇಕ್ಕಿನೇ ಅಕ್ಕ ನಮ್ಮ ಮಗಳು, ಎಷ್ಟು ಕ್ಯೂಟ್ ಕಾಣಕತ್ತಾಳು ನೋಡ್ರಿ, ನಮ್ಮದೇ ದೃಷ್ಟಿ ಆಗ್ತದೆ. ಇಬ್ರೂ ಅಷ್ಟೇ ಕ್ಯೂಟ್ ಕ್ಯೂಟ್ ಕಾಣಕತ್ತಿದ್ರು, ಸೋನಿ ಮತ್ತು ದೀಪಾ ಇಬ್ರೂ. ಈಗ ಎಲ್ಲ ಮುಗೀತು, ಕೆಳಗಡೆ ಊಟಕ್ಕೆ ಬಂದೀವಿ ನೋಡ್ರಿ. ಬರೋ ತನಕ ನೋಡ್ರಿ ಎಷ್ಟು ಲೈನ್ ಐತೆ ಅಂಥೇಳಿ. ನಾವು ಒಂದು ಸ್ವಲ್ಪ ಜಲ್ದಿನ ಬಂದೀವಿ ರೀ, ಯಾಕಂದ್ರೆ ಸಾಯಂಕಾಲ ಮನೆ ಒಳಗೆ ಕೆಲಸ ಇತ್ತು ಭಾಳ, ಹಂಗಾಗಿ ಜಲ್ದಿ ಊಟ ಮಾಡಿ ಹೋಗ್ಬೇಕಂತ ಬಂದ್ವಿ ಎಲ್ಲರೂ. ಲೈನ್ ಅಂತ ಫುಲ್ ಹತ್ತಿತ್ತು. ಫೈನಲ್ ಹಂಗೆ ಹಿಂಗೆ ಮಾಡಿ ಊಟಕ್ಕೆ ಹಚ್ಕೊಂಡಿವಿ ನೋಡ್ರಿ. ಅಡುಗೆ ಮಸ್ತ್ ಇತ್ತು, ಪೂರಿ ಸಾಗು ಮತ್ತು ಸ್ವೀಟ್ ಏನಂತಾರದು ಜಿಲೇಬಿ ಎಲ್ಲನೂ ಇತ್ತು ರೀ, ವೆರೈಟಿ ಮಸ್ತ್ ಇತ್ತು ಊಟ. ಸೊ ಈಗ ಊಟ ಮಾಡತ್ತೀವಿ ನೋಡ್ರಿ, ಬರ್ರಿ ಎಲ್ಲರೂ ಊಟ ಮಾಡೋಣಂತ. ಫೈನಲಿ ಎಲ್ಲಾರ್ದು ಊಟ ಮುಗೀತು, ಈಗ ಮನೆಗೆ ಹೊಂಟೀವಿ ನೋಡ್ರಿ. ಬರುವಾಗ ಆಟೋ ಒಳಗೆ ಬಂದಿದ್ವಿ, ಈಗ ಹೋಗುವಾಗ ನಮ್ಮ ಪೂರ್ಣಿಮಕ್ಕ ಮನೆ ತನಕ ಬಿಡ್ತೀನಂದ್ಲು. ಹೆಂಗೂ ನಮ್ಮದು ಕೆಲಸ ಐತ್ರಿ ಸಾಯಂಕಾಲ ಭಾಳ. ಸೊ ಜಲ್ದಿ ಅಡುಗೆ ಅದು ಮಾಡೋದಿತ್ತು ಹೋಗಿ, ಹಂಗಾಗಿ ಹೊಂಟೀವಿ ನೋಡ್ರಿ ಜಲ್ದಿ ಇವಾಗ. ದಿ ನೆಕ್ಸ್ಟ್ ಡೇ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ ಮಾರ್ಕೆಟ್ಗೆ ಹೊಂಟೀವಿ ಇವಾಗ, ವ್ಲಾಗ್ನ ಸ್ಟಾರ್ಟ್ ಮಾಡೋದ್ರಾಯ್ತಂತೆ ಮಾಡೀನಿ. ಇವಾಗ ಒಂದು ಸ್ವಲ್ಪ ಶಾಪಿಂಗ್ ಮಾಡೋದೈತಿ, ಆಮೇಲೆ ನಮ್ಮ ಪಾಪನ ಬರ್ತಡೇನೂ ಬಂತು, 2ನೇ ವರ್ಷದ ಬರ್ತಡೇ. ಸೊ ಅದಕ್ಕಂತೇಳಿ ಒಂದು ಸ್ವಲ್ಪ ಏನಾರು ಡೆಕೋರೇಷನ್ ಸಾಮಾನು ತರಬೇಕಂತೇಳಿ ಹೊಂಟೀವಿ. ಒಂದಿಷ್ಟು ಅದಾವ ಮನೆ ಒಳಗೆ, ಒಂದಿಷ್ಟು ಆನ್ಲೈನ್ ಆರ್ಡರ್ನು ಹಾಕೀವಿ, ಆಮೇಲೆ ಇಲ್ಲಿ ಡ್ರೆಸ್ನೂ ತೊಗೊಂಡಿಲ್ಲರಿ ಪಾಪುಗೆ. ಸೊ ಡ್ರೆಸ್ ತೊಗೋಬೇಕು ಅನ್ನಕತ್ತೀವಿ. ಇವತ್ತು ತೊಗೊಳ್ದಾಗ್ತೈತಿಲ್ಲ ಗೊತ್ತಿಲ್ಲ, ಮಳೆ ಒಂದು ಬರುವಂಗಾಗೈತಿ, ಮತ್ತು ಒಂದು ಸ್ವಲ್ಪ ಸಂತಿನೂ ಖಾಲಿ ಆಗೈತಿ, ಹಾಗಾಗಿ ಎಲ್ಲನೂ ತೊಗೋಬೇಕಂತ ಹೊಂಟೀವಿ. ಏನೇನು ತೊಗೋತೀವಿ ಏನೇನಿಲ್ಲ ಅಂತ ಎಲ್ಲನೂ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಿ. ಬರೀಗ ವಿಡಿಯೋನ ಕಂಟಿನ್ಯೂ ಎಲ್ಲನೂ ತೋರಿಸ್ತೀನಂತ. ಈಗ ಹೊರ ಹೋಗೋಣಂತ, ಆಲ್ರೆಡಿ ಟೈಮ್ ಹಾಳಾಗೈತಿ, ಮಳೆ ಒಂದು ಬರುವಂಗಾಗೈತಿ, ಅದಕ್ಕೆ ಗಡಬಡಿಲಿ ಹೊಂಟೀವಿ. ನಮ್ಮ ಮನೆಯವ್ರು ಕೆಳಗೆ ನಿಂತಾರೆ, ಬರೀ ಇವತ್ತಿನ ದಿನ ಏನೇನು ತೊಗೋತೀವಿ ಅಂಥೇಳಿ ತೋರಿಸ್ತೀನಿ. ಇನ್ನು ಮಾರ್ಕೆಟ್ ಒಳಗೆ ಅರ್ಧ ದಾರಿನೂ ಬಂದಿಲ್ಲ ನೋಡ್ರಿ, ಮಳೆ ಸ್ಟಾರ್ಟ್ ಆಗಿಬಿಡ್ತು, ಹಾಗಾಗಿ ಸೈಡ್ ನಿಂತೀವಿ. ನಮ್ಮ ಪಾಪಕ್ಕೆ ತೊಗೊಂಬಂದಿವಲ್ಲ, ಸೊ ಮಳೆ ಒಳಗೆ ತೊಯ್ಸ್ಕೊಳ್ದು ಬೇಡ ಅಂಥೇಳಿ ನಿಂದ್ರಾಣನೇ ಹೋಗ್ಬೇಕಂಥೇಳಿ ಬಂದೀವಿ. ಇವತ್ತೇ ಮಳೆ ಬಂತು ನೋಡ್ರಿ, ಅದು ಪಾಪುನ ಡ್ರೆಸ್ ತರಬೇಕಂತೇಳಿ ಹೊರಗೆ ಬಂದೀವಿ. ನಾ ಮನೆಯಾಗ ಇದ್ದಾಗ ಮಳೆನೇ ಬರೋಂಗಿಲ್ಲ, ಈಗ ಎಂದರೆ ಒಮ್ಮೆ ಹೊರಗಡೆ ಹೋದ್ರೆ ಮಳೆ ಶುರು ಆಗಿಬಿಡ್ತದೆ. ಸೊ ಈಗ ಅವನಿಗೆ ಪಾಪುಗೆ ಡ್ರೆಸ್ ತೊಗೊಂಡು ಟೈಮ್ ಒಂದು ಭಾಳ ಇಲ್ಲರಿ, ನಾಳೆನೆ ಅವ್ನ ಬರ್ತಡೇ ಐತಿ. ಸೊ ಡ್ರೆಸ್ ಮತ್ತು ಬಲೂನ್ ಅದು ಬೇಕಾಗಿದ್ದು. ಆಲ್ರೆಡಿ ಒಂದಿಷ್ಟು ನಾವು ಮಿಷನಿಂದ ಅದು ಆರ್ಡರ್ ಮಾಡಿ ತರಿಸೀವಿ ಡೆಕೋರೇಷನ್ ಐಟಮ್ಸ್ ಎಲ್ಲ, ಬಟ್ ಇದೊಂದು ಸ್ವಲ್ಪ ಏನೇನು ಕಮ್ಮಿದ್ದಾಳು ತರಬೇಕಂತೇಳಿ ಹೊಂಟೀವಿ. ಇದು ಆಲ್ರೆಡಿ ಒಂದು ಸ್ವಲ್ಪ ಲೇಟಾಗಿ ಇದು ನಿಮ್ಮ ಮುಂದೆ ತೊಗೊಂಬಂದಿನಿ ನೋಡಿರಿ, ಯಾಕಂದ್ರೆ ನನಗೆ ಎಡಿಟ್ ಮಾಡೋದೆ ಆಗಲ್ಲಾಗೈತಿ ಮನೆ ಒಳಗೆ ಕೆಲಸ. ನನ್ನ ಮಗನ ಕೆಲಸನೇ ದೊಡ್ಡದ್ರಿ ನನಗೆ, ಹಾಗಾಗಿ ಅವ್ನು ನಡ್ಬಾರಕ್ಕೆ ನನಗೆ ಒಟ್ಟ ಕೆಲಸ ಮಾಡೋದೇ ಆಗಲ್ಲಾಗೈತಿ. ಸೊ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಾಕತ್ತೀನಿ ವಿಡಿಯೋ, ಸಾರಿ ರೀ ಎಲ್ಲರಿಗೂ. ಐ ಹೋಪ್ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಅಂತ ಅನ್ಕೋತೀನಿ. ಸಣ್ಣ ಮಕ್ಕಳಿದ್ದವ್ರಿಗೆ ಎಲ್ಲರಿಗೂ ಗೊತ್ತೇ ಐತಿ ಯಾವ ರೀತಿಯಾಗಿರ್ತದೆ ಮನೆ ಒಳಗೆ ಸಿಚುವೇಶನ್ ಅಂಥೇಳಿ. ಸೊ ನನಗೂ ಹಾಗೆ ನೋಡಿರಿ, ಕೆಲಸದ ಒಳಗೆ ವಿಡಿಯೋ ಎಡಿಟ್ ಮಾಡಿ ಮತ್ತು ವಾಯ್ಸ್ ಓವರ್ ಬೇರೆ ಕೊಡಬೇಕು, ಸೊ ಅದ್ರ ಸಲುವಾಗಿ ಏನೂ ಆಗಲ್ಲೇ ಆಗೈತಿ ಕೆಲಸ. ಈಗ ನಾವು ಮೊದಲು ಇಲ್ಲಿ 3R ಗಾರ್ಮೆಂಟ್ಸಿಗೆ ಬಂದೀವಿ, ಇಲ್ಲಿ ಸಣ್ಣ ಮಕ್ಕಳದ್ದು ಮಸ್ತ್ ಸಿಗ್ತಾವೆ ಹಾಗಾಗಿ ಬಂದೀವಿ. ಬಟ್ ಇಲ್ಲಿ ಬ್ಲೇಝರ್ ಅದು ನೋಡಿದ್ವಿ ನಾವು, ಕೋಟ್ ಬ್ಲೇಝರ್ ಎಲ್ಲ ತೊಗೋಬೇಕಂಥೇಳಿ. ಬಟ್ ನಮ್ಮ ಮನೆ ಒಳಗೆ ಆಲ್ರೆಡಿ ಒಂದು 2 ಜೋಡದವ್ರಿ ಅವನು, ಹಾಗಾಗಿ ಅದೇ ಥರ ಅನ್ಸಾಕತ್ತಿದ್ದು. ಸ್ವಲ್ಪ ಕಲರ್ ಡಾರ್ಕ್ ಬೇಕ್ರಿ ಅವನಿಗೆ, ಅವ್ನು ಸ್ವಲ್ಪ ಕಲರ್ ವೈಟ್ ಅದಾನಲ್ಲ ಅವ್ನು ಜಾಸ್ತಿ, ಹಾಗಾಗಿ ಅವನಿಗೆ ಸೂಟ್ ಆಗು ಡಾರ್ಕ್ ಕಲರೇ ಸೂಟ್ ಆಗ್ತಾವೆ. ಬಟ್ ಇಲ್ಲಿ ಅವ್ರು ಲೈಟ್ ಲೈಟ್ ಕಲರ್ ತೋರಿಸಾಕತ್ತಿದ್ರು, ಲೈಟ್ ಪಿಂಕ್ ಲೈಟ್ ಬ್ಲೂ ಈ ಥರ. ಸೊ ಅಲ್ಲಿ ನಮಗೆ ಇಷ್ಟ ಆಗಲಿಲ್ಲ, ಹಾಗಾಗಿ ಬೇರೆ ಕಡೆ ಬಂದ್ವಿ. ನಮ್ಮ ಮನೆಯವ್ರು ಕರ್ಕೊಂಬಂದ್ರಿ ಇಲ್ಲಿ ಕಾಸ್ಕಿಡ್ಸ್ ಅಂಥೇಳಿ, ಅಣ್ಣ ಇಡ್ಲಿ ಏನೈತಲ್ಲ ಅದ್ರ ಎದುರುಗಡೆನೆ ಐತ್ರಿ ಇಲ್ಲಿ. ಮತ್ತು ಆಫರ್ ಬೇರೆ ನಡೆದಿತ್ತು, ಬೈ ಒನ್ ಗೆಟ್ ಒನ್ ಫ್ರೀ ಅಂತ. 2500 2 ಬ್ಲೇಝರ್ ನೋಡ್ರಿ, ಇಲ್ಲಿ ಮಸ್ತ್ ಮಸ್ತ್ ವೆರೈಟಿ ಐಟಮ್ಸ್ ಇದ್ದು ಎಲ್ಲ ನೋಡ್ಬೋದು ನೀವು ಇಲ್ಲಿ ಎಷ್ಟು ವೆರೈಟಿ ಅದಾವಂಥೇಳಿ.
ಬಟ್ ನಾವು ಬ್ಲೇಜರ್ ಒಳಗೆ ನೋಡತ್ತಿದ್ದಿಲ್ಲರಿ, ಬೇರೆ ಥರ ಡಿಫ್ರೆಂಟ್ ಆಗಿರೋದು ನೋಡತ್ತಿದ್ವಿ, ಬ್ಲೇಜರ್ ಆಲ್ರೆಡಿ ಇದಾವೆ ಅಂಥೇಳಿ. ಸೊ ಈ ಥರ ಸ್ವಲ್ಪ ಲಾಂಗ್ ಇದ್ದಿದ್ದು ಕೋಟ್ ಟೈಪ್ ಅದು ನೋಡಕತ್ತಿದ್ವಿ. ಈಗ ಯಾವಾಗ ಈಗ ಟ್ರೆಂಡ್ ಯಾವ ಥರ ಇಲ್ಲ ಆ ಥರ ತೋರಿಸ್ರಿ ಅಂತ ಹೇಳಕತ್ತಿದ್ವಿ. ಮೊದಲೇ ನಾವು ಟೈಮ್ 8:30 ಹೋಗಿದ್ವಿ, ಅವರು ಅಂಗಡಿ ಕ್ಲೋಸ್ ಮಾಡಕತ್ತಿದ್ರು, ನಾವು ಅದೇ ಟೈಮಿಗೆ ಹೋದ್ವಿ. ಪಾಪ ಅವರು ನಮ್ಮ ಸಲಗಿ ವೇಟ್ ಮಾಡಿದ್ರು. ಸೊ ಈಗ ನೋಡಕತ್ತೀವಿ ನೋಡಿರಿ ಕಲೆಕ್ಷನ್ಸ್ ಎಲ್ಲ, ಆಫರ್ ನಡೆದಿದ್ದು ಅಂತ ಅವಾಗ ನಾವು ಹೋದಾಗ. ಸೊ ಇವಾಗ ಐತಿಲ್ಲ ಗೊತ್ತಿಲ್ಲ, ಬಟ್ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇಲ್ಲಿ ಮಸ್ತ್ ಅದಾವ. ಮತ್ತು ಗರ್ಲ್ಸ್ ಕಲೆಕ್ಷನ್ನು ಅದಾವತ್ರಿ ಇಲ್ಲಿ ಮ್ಯಾಗೆಲ್ಲ, ಸೆಕೆಂಡ್ ಫ್ಲೋರ್ ಒಳಗೆಲ್ಲನೂ ಹುಡುಗಿಯರದು ಸಿಗ್ತಾವಂತ. ವುಮೆನ್ಸ್ ಕಲೆಕ್ಷನ್ಸ್ ಎಲ್ಲನೂ ಅದಾವಂತ ಅವ್ರು ಹೇಳತ್ತಿದ್ರು. ಮತ್ತು ಸಣ್ಣ ಮಕ್ಕಳದ್ದು ಬಟ್ಟೆ, ಗರ್ಲ್ಸ್ ಬೇಬಿ ಬಟ್ಟೆನೂ ಅದಾವಂತ ಇಲ್ಲಿ ಮಸ್ತ್ ಮಸ್ತ್ ವೆರೈಟಿ. ಸೊ ಇನ್ನೊಂದು ಸಲ ಬರ್ರಿ, ಕಂಪ್ಲೀಟಾಗಿ ವೀಡಿಯೋ ಮಾಡ್ಕೊಂಡು ಹೋರು ನೀವು. ಭಾರಿ ಮಸ್ತ್ ಕಲೆಕ್ಷನ್ ಅದಾವ ನಮ್ಮ ಅಂಗಡಿ ಒಳಗೆ ಅಂತ ಹೇಳಕತ್ತಿದ್ರು ಅವರು ಅಂಗಡಿ ಓನರ್. ಬಟ್ ಭಾಳ ಸಪೋರ್ಟ್ ಮಾಡಿದ್ರು ನೋಡ್ರಿ, ವೀಡಿಯೋ ಮಾಡ್ಕೋರಿ, ಈಗ ಟೈಮ್ ಇಲ್ಲ ಬಟ್ ಜಲ್ದಿ ಬಂದಿದ್ರೆ ಎಲ್ಲನೂ ಮಾಡ್ಕೊಂಡು ಹೋಗ್ತಿದ್ರು ನೀವು, ಹೋಗ್ರಿ ಅಂತಂದರು. ಸೊ ನೋಡಿದ್ರೆ ನೆಕ್ಸ್ಟ್ ಟೈಮ್ ನೀವೇನಾದರೂ ಕಮೆಂಟ್ ಮಾಡಿದ್ರೆ ಅಂದ್ರೆ ಹೋಗಿ ಮಾಡ್ಕೋರಿ ವೀಡಿಯೋ, ನಾವು ನೋಡ್ತೀವಿ ನಮಗೂ ಹೆಲ್ಪ್ ಆಗ್ತದೆ ಅಲ್ಲಿ ಏನು ಸಿಗ್ತಾವೆ ಅಂತ ಹೇಳಿ ಅಂದ್ರೆ ನಾನು ಪಕ್ಕ ಹೋಗಿ ಅಲ್ಲಿ ವೀಡಿಯೋ ಮಾಡಿಕೊಂಡು ನಿಮ್ಮೆಲ್ಲರ ಜೊತೆನೂ ಶೇರ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್ ನೋಡ್ರಿ, ಫೈನಲಿ ನನ್ನ ಮಗನಿಗೆ ಒಂದು ಡ್ರೆಸ್ ಸೆಲೆಕ್ಟ್ ಮಾಡ್ಕೊಂಡ್ವಿ. ಇಷ್ಟೋ ತನ ಕಿತ್ತಾಡ್ದವ್ರಿ, ಯಾಕಂದ್ರೆ ಅವನು ಜಾಸ್ತಿ ಕಲರ್ ದನ್ಲ, ಹಂಗಾಗಿ ಅವನಿಗೆ ಡಾರ್ಕ್ ಇದ್ದಿದ್ದೇ ತೊಗೋಬೇಕು. ಅಲ್ಲೆಲ್ಲ ಒಳ್ಳೊಳ್ಳೆ ಕಲೆಕ್ಷನ್ಸ್ ಅದಾವ, ಬಟ್ ಅವನಿಗೆ ಸೂಟ್ ಆಗು ಸಿಗಲಾಗಿದ್ದು. ಫೈನಲಿ ಒಂದು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿಂದ ಹೋದ್ವಿ. ಮತ್ತು ಒಂದು ಸ್ವಲ್ಪ ಬಲೂನ್ ಅದು ಬೇಕಾಗಿದ್ದಲ್ಲ, ಬಲೂನ್ ಅದು ತೊಗೊಂಡ್ವಿ. ಅದನ್ನು ವೀಡಿಯೋ ಯಾವುದೂ ಮಾಡ್ಕೊಳಕ್ಕಾಗಲಿಲ್ಲ, ಮಳೆ ಬೇರೆ ಬರಾಕತ್ತಿತ್ತು ಜಿಟಿ ಜಿಟಿ, ಹಾಗಾಗಿ ಮನೆಗೆ ಹೋಗ್ಬೇಕು ಜಲ್ದಿ ಅಂಥೇಳಿ ನಮ್ಗೆ ಏನೇನು ಬೇಕಲ್ಲ ಅವೆಲ್ಲ ಶಾಪಿಂಗ್ ಮಾಡಿಕೊಂಡು ಸೊ ಮನೆ ಕಡೆ ಹೋದಿವಿ ನೋಡ್ರಿ. ಯಾವುದು ಡ್ರೆಸ್ ತೊಗೊಂಡಿದ್ವಿ ಅಂತ ನೆಕ್ಸ್ಟ್ ವೀಡಿಯೋ ಒಳಗೆ ಬರ್ತಡೇ ವ್ಲಾಗ್ ಒಳಗೆ ತೋರಿಸ್ತೀನಂತೆ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಬಾಯ್ ಬಾಯ್.